ಕನ್ನಡಿಗರಿಗೆ ಕನ್ನಡ ಸಿನಿಮಾ ನೋಡೋರಿಗೆ ನಟಿ ಪಂಡರಿಬಾಯಿ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅದು ಸಿನಿಮಾ ರಂಗ ಬೆಳೀತಾ ಇದ್ದ ಕಾಲಘಟ್ಟವದು. ಅಂಥ ಸಮಯದಲ್ಲಿ ಅಭಿನಯ ಶುರು ಮಾಡಿದವರು ಪಂಡರಿಬಾಯಿ. ಅಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಬಹುತೇಕ ಎಲ್ಲ ಸ್ಟಾರ್ ನಟರ ಜೊತೆ ನಟಿಸಿದ ಹೆಗ್ಗಳಿಕೆ ಇವರದ್ದು. ವಿಶೇಷ ಅಂದರೆ ಅಣ್ಣವರ ಜೊತೆ ಹೀರೋಯಿನ್ ಆಗಿ ನಟಿಸಿದ್ದ ಪಂಡರಿಬಾಯಿ ಮುಂದೊಂದು ದಿನ ಅವರ ತಾಯಿಯಾಗಿಯೂ ಬಣ್ಣ ಹಚ್ಚಿದ್ರು. ಕನ್ನಡ ಚಿತ್ರರಂಗದ ಪಾಲಿಗಂತೂ ಅಮ್ಮನೇ ಆಗಿ ಹೋಗಿದ್ರು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು ಸೇರಿದಂತೆ ಹಿಂದಿಯಲ್ಲೂ ನಟನೆ ಮಾಡಿ ಮನೆ ಮಾತಾಗಿದ್ದರು ನಟಿ ಪಂಡರಿಬಾಯಿ. ಮೊದಲು ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟ ಪಂಡರಿಬಾಯಿ ನಂತರ ಪೋಷಕ ಪಾತ್ರಗಳಲ್ಲಿಯೂ ಅಭಿನಯಿಸಿ ಜನಪ್ರಿಯತೆ ಗಳಿಸಿದ್ರು. ಕನ್ನಡದ ಪಾಲಿಗಂತೂ ಶಂಕರ್ ನಾಗ್ ಅವರ ಜೊತೆ ನಟಿಸಿದ್ದ ಕೈತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ ಸಾಂಗ್ ಅಂತೂ ಈಗಲೂ ಎವರ್ ಗ್ರೀನ್ ಬಿಡಿ. ಇಂಥ ಮೇರು ನಟಿಯ ಸೊಸೆಯೆ ಕಿರುತೆರೆ ನಟಿ ಸ್ವಾತಿ. ಕನ್ನಡ ಹಿರಿತೆರೆ ಮತ್ತು ಕಿರುತೆರೆ ಎರಡರಲ್ಲೂ ನಟಿಸಿ ಸೈ ಎನಿಸಿಕೊಂಡವರು ಸ್ವಾತಿ. ಈಗೀಗ ಅಂತೂ ಜೀ ಕನ್ನಡದಲ್ಲಿ ಬರುವ ಗಟ್ಟಿಮೇಳ ಧಾರಾವಾಹಿಯ ಫೇವರೇಟ್ ಅಮ್ಮನೇ ಆಗಿದ್ದಾರೆ. ಹಾಗಾದರೆ ನಟಿ ಸ್ವಾತಿಯವರ ಹಿನ್ನೆಲೆ ಏನು? ಕಿರುತೆರೆಯ ಸಂತೂರ್ ಮೊಮ್ಮಿ ಅನಿಸ್ಕೊಳ್ತಾ ಇರೋ ಸ್ವಾತಿಯವರು ಒಂದಷ್ಟು ಕಾಲ ಬಣ್ಣದ ಬದುಕೇ ಬೇಡ ಅಂತ ದೂರ ಹೋಗಿದ್ಯಾಕೆ? ಕನ್ನಡದ ಮೇರುನಟಿ ಪಂಡರಿಬಾಯಿಯವರ ಸೊಸೆಯಾಗಿದ್ದರೂ ಈ ಬಗ್ಗೆ ಎಲ್ಲೂ ಹೇಳಿಕೊಂಡಿಲ್ಲ ಯಾಕೆ? ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ನಟಿ ಪಂಡರಿಬಾಯಿ ಬಣ್ಣ ಹಚ್ಚಿ ಬಂದರೆ ಅದು ಎಂಥದ್ದೇ ಪಾತ್ರ ಆದರೂ ಪರಕಾಯ ಪ್ರವೇಶ ಮಾಡ್ತಾಯಿದ್ರು. ಇವರ ಅಭಿನಯಕ್ಕೆ ಅಂದಿನ ಕಾಲದಲ್ಲಿ ಮಾರು ಹೋಗುವುದವರೇ ಇಲ್ಲ ಬಿಡಿ. ಆಯಾ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಇವರ ಅಭಿನಯಕ್ಕೆ ಫ್ಯಾನ್ ಆಗಿದ್ರಂತೆ. ಇವರಂತೆ ಕಲಾ ಚತುರಿ ನಟಿ ಸ್ವಾತಿ. ನಟಿ ಪಂಡರಿಬಾಯಿ ಹಾಗೂ ಸ್ವಾತಿಯವರ ಸಂಬಂಧದ ಬಗ್ಗೆ ಹೇಳೋದಕ್ಕೂ ಮೊದಲು ನಟಿ ಸ್ವಾತಿಯವರು ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ಹೇಳ್ತೀನಿ. ನಟಿ ಸ್ವಾತಿ ನಟನ ವೃತ್ತಿಗೆ ಕಾಲಿಟ್ಟಿದ್ದು ತುಂಬಾ ಆಕಸ್ಮಿಕ. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಕರಿಬಸಯ್ಯನವರು ಇವರ ಕಾಲೇಜಿನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದರು. ಇದೇ ಸಮಯದಲ್ಲಿ ಸುನಿಲ್ ಪುರಾಣಿಕ್ ಅವರು ಧಾರಾವಾಹಿಗೆ ನಾಯಕಿ ಹುಡುಕುತ್ತಿರುವ ಬಗ್ಗೆ ಹೇಳ್ತಾರೆ. ನೋಡಮ್ಮ, ನಿಮಗೆ ನಟನೆಯಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ. ಆಗ ಅವರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ವಂತೆ. ನಮ್ಮ ತಂದೆಯನ್ನು ಕೇಳಿ ಹೇಳ್ತೀನಿ ಅಂದಿದ್ರಂತೆ. ಇದಾದ ನಂತರ ಸ್ವಲ್ಪ ದಿನಕ್ಕೆ ಸುನಿಲ್ ಪುರಾಣಿಕ್ ಹಾಗೂ ಕರಿಬಸಯ್ಯ ಸೀದಾ ಸ್ವಾತಿಯವರ ಮನೆಗೆ ಬರ್ತಾರೆ. ಅವರ ತಂದೆ ಬಳಿ, ಸರ್, ನಿಮ್ಮ ಮಗಳಿಗೆ ನಮ್ಮ ಸೀರಿಯಲ್ನಲ್ಲಿ ನಟಿಸಲು ಅವಕಾಶ ಮಾಡಿಕೊಡ್ತೀರಾ ಅಂತ ಮನವಿ ಮಾಡ್ತಾರೆ. ಒಳ್ಳೆಯ ಮನಸ್ಸಿನಿಂದಲೇ ಸ್ವಾತಿಯವರ ತಂದೆ ಒಪ್ಕೊಂಡಿರ್ತಾರೆ. ಆದರೆ ಒಂದು ಕಂಡೀಷನ್ನ ಹಾಕಿರ್ತಾರೆ. ನೋಡಪ್ಪ, ಧಾರಾವಾಹಿ ಏನೋ ಮಾಡ್ತೀರಾ, ಆದರೆ ನನ್ನ ಮಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ. ಹೀಗೆ ಸ್ವಾತಿಯವರು ನಟಿಸಿದ ಮೊದಲ ಧಾರಾವಾಹಿ ನೀ ಬರೆದ ಪಾತ್ರ ನಾನಲ್ಲ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸ್ವಾತಿಯವರು ಸುನಿಲ್ ಪುರಾಣಿಕ್ ಅವರ ಧಾರಾವಾಹಿಗೆ ಬಣ್ಣ ಹಚ್ಚಿದ್ದಾದರೂ ಇದಕ್ಕೂ ಮೊದಲು ಒಂದು ಸೀರಿಯಲ್ನಲ್ಲಿ ಬಣ್ಣ ಹಚ್ಚಿದ್ರು. ನಂತರ 1995ರಲ್ಲಿ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಬಂದ ಶೌರ್ಯ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟಿಯಾಗಿ ಅಭಿನಯಿಸ್ತಾರೆ. ಇದಾದ ಮೇಲೆ ಆಟ ಹುಡುಗಾಟ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. ಈ ಸಮಯದಲ್ಲಿ ಕೈತುಂಬ ಆಫರ್ಗಳು ಬಂದು ಬ್ಯುಸಿಯಾಗಿ ಬಿಡ್ತಾರೆ. ಸಿನಿಮಾ ಜೊತೆ ಜೊತೆಗೇ ಧಾರಾವಾಹಿಯಲ್ಲಿ ನಟಿಸಿದ್ದ ಸ್ವಾತಿ ಮನೆ ಮಾತಾಗಿ ಹೋಗ್ತಾರೆ. 90ರ ದಶಕದಲ್ಲಿ ಈಗಿನಷ್ಟು ತಂತ್ರಜ್ಞಾನ ಇರಲಿಲ್ಲ. ಆಗ ಇದ್ದಿದ್ದು ಎರಡೇ ಚಾನಲ್ ಟಿವಿಗಳು, ಹಾಗೆಯೇ ಎಲ್ಲರ ಮನೆಯಲ್ಲೂ ಟಿವಿ ಇದ್ದದ್ದು ಕೂಡ ಕಡಿಮೆ. ಹೀಗಾಗಿ ಕಲಾವಿದರ ಬಗ್ಗೆ ಬಹುತೇಕರಿಗೆ ಪರಿಚಯ ಇರ್ತಾ ಇರಲಿಲ್ಲ. ಈಗ ಕಾಲ ಬದಲಾಗ್ತದೆ. ಸಿನಿಮಾ ಧಾರಾವಾಹಿಗಳಲ್ಲಿ ಅವಕಾಶ ಸಿಗಲೇಬೇಕು ಅಂತೇನಿಲ್ಲ, ತಾವೇ ಅವಕಾಶ ಕ್ರಿಯೇಟ್ ಮಾಡಿಕೊಳ್ತಾ ಇದ್ದಾರೆ. ಟಿಕ್ಟಾಕ್, ವೆಬ್ ಸಿರೀಸ್ ಅಂತ ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ಹುಚ್ಚಿ ಪಾತ್ರದಿಂದ ಹಿಡಿದು ಎಲ್ಲ ರೀತಿಯ ಪಾತ್ರ ನಿಭಾಯಿಸಿದವರು ನಟಿ ಸ್ವಾತಿ. ಕೊಟ್ಟ ಯಾವ ಪಾತ್ರವನ್ನು ಒಲ್ಲೆ ಅಂತ ಇರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಡಾಕ್ಟರ್ ಆಗಬೇಕು ಇಲ್ಲ IAS ಆಗಬೇಕು ಅಂತ ಆಸೆ ಇತ್ತು. ಆದರೆ ಆ ಆಸೆ ನೆರವೇರಲಿಲ್ಲ. ಆದರೆ ಆ ಕನಸನ್ನು ಬಣ್ಣದ ಲೋಕದಲ್ಲಿ ನೆರವೇರಿಸಿಕೊಂಡವರು ಇವರು. ಹೀಗೆ ಬಣ್ಣದ ಲೋಕದಲ್ಲಿ ಬ್ಯುಸಿ ಇರುವಾಗಲೇ ಸ್ವಾತಿ ಗುರುದತ್ ಎನ್ನುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಮದುವೆ ಆದ ಬಳಿಕ ಬಣ್ಣದ ಲೋಕದಿಂದ ಕಂಪ್ಲೀಟ್ ಆಗಿ ದೂರನ್ನೇ ಉಳಿದ್ಬಿಡ್ತಾರೆ. ಕಿರುತೆರೆಯಲ್ಲಾಗಲಿ ಹಿರಿತೆರೆ ಆಗಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಇದಕ್ಕೆ ಕಾರಣ ಅವರ ಮಗ. ಅವರ ಮಗನ ಲಾಲನೆ ಪಾಲನೆಗೆ ಸಮಯ ಕೊಡಬೇಕು ಎಂದು ಬಣ್ಣದ ಲೋಕದಿಂದ ದೂರ ಉಳಿದು ಬಿಡ್ತಾರೆ. ಸುಮಾರು 6 ವರ್ಷಗಳ ನಂತರ ಬಣ್ಣದ ಲೋಕಕ್ಕೆ ಮತ್ತೆ ಬರೋದಕ್ಕೆ ಕಾರಣವಾಗಿದ್ದು ನಟಿ ಹರಿಣಿ ಅವರು. ಮತ್ತೆ ನಟನೆಗೆ ಅವಕಾಶ ನೀಡಿದವರು ಅಶುಭೇಂದ್ರ ಮತ್ತು ಶ್ರುತಿ ನಾಯ್ಡು. ಶ್ರುತಿ ನಾಯ್ಡು ಅವರಿಗೆ ಸ್ವಾತಿ ಒಂಥರ ಆಸ್ಥಾನ ಕಲಾವಿದೆ ಇದ್ದ ಹಾಗೆ. ಯಾವುದೇ ಪ್ರಾಜೆಕ್ಟ್ ಶುರು ಮಾಡಿದ್ರೂ ಇವರ ಮೇಲಿನ ಅಭಿಮಾನದಿಂದ ಮೊದಲು ಇವರನ್ನೇ ಅಪ್ರೋಚ್ ಮಾಡ್ತಾ ಇದ್ರಂತೆ. ಸಾಗರ ಸಂಗಮ ಅನ್ನೋ ಸೀರಿಯಲ್ ಮೂಲಕ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಸುದೀರ್ಘ ಬ್ರೇಕ್ನ ನಂತರ ಮಾಡಿದ ಮೊದಲ ಸಿನಿಮಾನೇ ಪುನೀತ್ ರಾಜ್ಕುಮಾರ್ ಅವರ ಚಕ್ರವ್ಯೂಹ ಸಿನಿಮಾ.
ನಂತರ ರಾಜ್ ವಿಷ್ಣು, ಹರಿಶ್ಚಂದ್ರ, ಪಟ್ಟೆಹುಲಿ, ತಾರಕ್, ಅನಂತು ವರ್ಸಸ್ ನುಸರತ್, ರಾಮಾರ್ಜುನ, ಯುವರತ್ನ ಸೇರಿದಂತೆ ಸಾಕಷ್ಟು ಸಿನಿಮಾ ಮಾಡಿದ್ರು. ದೂರದರ್ಶನದಲ್ಲಿ 450 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಇಷ್ಟೇ ಅಲ್ಲ, ಸಿನಿಮಾ ಸೀರಿಯಲ್ ಮಾಡಿರೋ ಸ್ವಾತಿ ಪಂಡರಿಬಾಯಿಯವರ ಸೊಸೆ ಅತ್ತೆಯ ನಟನೆ ಚತುರತೆ ಸೊಸೆಗೂ ಬಂದಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಬಹುತೇಕರಿಗೆ ಇದು ಗೊತ್ತೇ ಇಲ್ಲ, ಯಾಕಂದರೆ ಸ್ವಾತಿ ಈ ಬಗ್ಗೆ ಎಲ್ಲೂ ಹೇಳಿಕೊಂಡಿಲ್ಲ. ಅಂದರೆ ದಿಮಾಕು ಅಂತ ಅಲ್ಲ, ಅತ್ತೆಯ ಹೆಸರು ಹೇಳಿಕೊಂಡು ದೊಡ್ಡಸ್ತಿಗೆ ಮಾಡೋ ವ್ಯಕ್ತಿತ್ವ ಇವರದ್ದಲ್ಲ. ನಟಿ ಸ್ವಾತಿ ಪಂಡರಿಬಾಯಿಯವರ ಸ್ವಂತ ಸೊಸೆ ಏನಲ್ಲ, ಹಾಗಂತ ದೂರ ಸಂಬಂಧಿನೂ ಅಲ್ಲ. ಪಂಡರಿಬಾಯಿಯವರ ಸಹೋದರಿ ಮೈನಾವತಿಯವರ ಮಗನೇ ಈ ಗುರುದತ್. ಗುರುದತ್ ಅವರನ್ನೇ ಮದುವೆ ಆಗಿದ್ದು ನಟಿ ಸ್ವಾತಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರನ್ನ ಸಂತೂರ್ ಮಮ್ಮಿ ಅಂತಲೇ ಕರೀತಾರೆ. ಯಾಕಂದರೆ ಇವರು ಬಣ್ಣದ ಲೋಕಕ್ಕೆ ಬಂದಿದ್ದು 1995 ಅಲ್ಲಿಗೆ ಸುರಿಸುಮಾರು 30 ವರ್ಷ ಆಗ್ತಾ ಬಂತು. ಆದರೆ ಈಗಲೂ ಸಹ ಚಿರ ಯುವತಿಯಂತೆ ಇದ್ದಾರೆ. ಹೀಗಾಗಿ ಇವರನ್ನ ಸಿನಿಮಾ ಸೆಟ್ಗಳಲ್ಲಿ ಸಂತೂರ್ ಮಮ್ಮಿ ಅಂತಾನೆ ರೇಗಿಸ್ತಾ ಇರ್ತಾರಂತೆ. ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ಗಟ್ಟಿಮೇಳ ಧಾರಾವಾಹಿಯಲ್ಲಿ ವೇದಾಂತಾಯಿ ವೈದೇಹಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದು ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.